ಇದೊಂದು ಕೊಡಿ ಅಣ್ಣ ಪಜಲ್ ತಗೊಳ್ಳಿ ಹತ್ತು ಕೊಡ್ರಿ ಪ್ಯಾಕೆಟ್ ನಾನೀಗ ದಾವಣಗೆರೆಯ ಅಂತಾರಾಷ್ಟ್ರೀಯ ಗೃಹ ವಸ್ತುಗಳ ಪ್ರದರ್ಶನ ಅಂತ ಇತ್ತು ಅಲ್ಲಿಗೆ ಬಂದೆ ಬಟ್ ಆ್ಯಕ್ಚುಲಿ ಬಂದಿದ್ದು ನಾನು ಇಲ್ಲಿ ಕೇಕ್ ಶೋ ಅಂತ ಇತ್ತು ಆ ಕೇಕ್ ಶೋ ನೋಡೋಕ್ಕಂತ ಬಂದೆ ಬಟ್ ಒಳಗೆ ಹೋದರೆ ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿ ಬೇರೆದೇ ಇತ್ತು ಬಟ್ ಏನು ಮಾಡೋಣ ಬಂದಿದ್ದಕ್ಕೂ ಸಾರ್ಥಕ ಆಯಿತು ನೋಡ್ಕೊಂಡು ಹೋದೆ ನೆಕ್ಸ್ಟ್ ಒಳಗೆ ಬಂದರೆ ಇವೆಲ್ಲ ಸೋಫಾ ಸೆಟ್ಸು ಫರ್ನಿಚರ್ಸ್ ನಮಗೆ ಯೂಸ್ ಇಲ್ಲ ಯಾಕಂದರೆ ಔಟ್ ಆಫ್ ಬಜೆಟ್ ಸೊ ಹಾಗೆ ಮುಂದೆ ಹೋಗೋಣ ಇಲ್ಲಿ ಎಲೆಕ್ಟ್ರಿಕ್ ಸ್ಕೂಟಿ ಇದೆ ಯಾವ ಕಂಪ್ನಿಗೆ ಬರ್ತಿದ್ದಾವೋ ಎಲೆಕ್ಟ್ರಿಕ್ ಮಾರ್ಕೆಟ್ನಲ್ಲಿ ಇದು ತುಂಬ ಅಟ್ರಾಕ್ಟಿವ್ ಇತ್ತು ಎಣ್ಣೆ ಇಲ್ಲದಂಗೆ ಇದು ಚಿಪ್ಸ್ ಮಾಡ್ತಾರೆ ಆಯಿಲ್ಲೆಸ್ ಚಿಪ್ಸ್ ಇದು ಬರೀ ಹೀಟ್ ವೇವ್ಸಿಂದ ಆ ಮಿಷಿನು 3,500 ಅಂತೆ ಇಲ್ಲಿ ತೊಗೊಂಡ್ರೆ 1,000 ರೂಪಾಯಿ ಡಿಸ್ಕೌಂಟ್ 2,500 ರೂಪಾಯಿ ಕೊಟ್ಬಿಡ್ತಾರೆ ಅಷ್ಟೇ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಇದು ಚೆನ್ನಾಗೇ ಇತ್ತು ನೋಡೋಕ್ಕೆ ನೆಕ್ಸ್ಟ್ ಇಲ್ಲೆಲ್ಲ ಜಿಮ್ಮಿಂದ ವಸ್ತಿಕ್ಕಿದ್ದಾರೆ ಟ್ರೆಡ್ಮಿಲ್ಸ್ ಸೈಕ್ಲಿಂಗ್ ದಪ್ಪ ಇರೋರಿಗೆ ಆಗುತ್ತೆ ನಾವು ಮೊದಲೇ ತೆಳ್ಳಗಿದ್ದೀವಿ ನಮಗೆಲ್ಲ ಯೂಸ್ ಇಲ್ಲ ನೆಕ್ಸ್ಟ್ ಲೇಡೀಸ್ ಐಟಮ್ ಲೇಡೀಸ್ ಸ್ಪೆಷಲ್ ಎಲ್ಲ ಯೂನಿಕ್ ಐಟಮ್ಸ್ ಇದ್ವು ಚೆನ್ನಾಗಿತ್ತು ವಸ್ತು ಮೇಳ ಬಂದಿದ್ದಕ್ಕೆ 10 ರುಪೀಸ್ ಟಿಕೆಟ್ ಇತ್ತು ಅಷ್ಟೇ ಆ 10 ರುಪೀಸು ವಸೂಲಿ ಆಯಿತು ಒಳಗೆ ಅದು ಫ್ರೀ ಕೊಟ್ಟರು ಪುಳಿಯೋಗರೆ ಫ್ರೀ ಕೊಟ್ಟರು ಅವು ಇವು ತಿನ್ನೋದ್ರೆಲ್ಲ ಚಿಪ್ಸ್ ಟ್ರೈ ಮಾಡಿದೆ ಎಲ್ಲ ಅಲ್ಲಿಗೆ ಅಲ್ಲಿಗೆ ಸಮ ಆಯಿತು ಜಾಸ್ತಿನೇ ಆಯ್ತು ಪಾಪ ನಾನು ತಿಂದಿದ್ದು ಆರಾಮಾಗಿ ನೋಡ್ಕೊಂಡು ಟೈಮ್ ಪಾಸ್ ಆಯಿತು 1 ಗಂಟೆ ಹಂಗೆ ಬಸ್ ಹತ್ಕೊಂಡು ನಮ್ಮ ಊರಿಗೆ ಹೋಗ್ಬಿಟ್ಟೆ ಇವೆಲ್ಲ ಕ್ಯಾಂಡಿಮೆಂಟ್ಸ್ ಕ್ಯಾಂಡೀಸ್ ಸೋಂಪ್ ಅವೆಲ್ಲ ಹೇಳ್ತೀವಲ್ಲ ಆ ಟೈಪಿದು ತುಂಬ ವೆರೈಟೀಸ್ ಇದು ಇದು ತೊಗೊಂಡೆ ಚೆನ್ನಾಗಿದ್ದು ನೆಕ್ಸ್ಟ್ ಹಂಗೆ ಮೂವ್ ಆಗೋಣ ಎಲ್ಲ ಕಟ್ಟಡ ಗಿಟ್ರೆ ಎಲ್ಲ ಇಟ್ಬಿಟ್ಟಿದ್ದಾರೆ ಪ್ರತಿಯೊಂದು ಐಟಮ್ ಇಟ್ಟಿದ್ರು ಸೇಲಲ್ಲಿ ಸೇಲ್ ಅಂದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಬಿಸ್ನೆಸ್ ಐಡಿಯಾ ಚೆನ್ನಾಗಿದೆ ಇದಕ್ಕೆಲ್ಲ ರೆಂಟ್ ತೊಗೊಳ್ತಾರೆ ಇವ್ರ ಶಾಪ್ ಕೀಪರ್ಸ್ ಹತ್ರ ಎಲ್ಲ ಸ್ಟಾರ್ಟಪ್ ಬಿಸ್ನೆಸ್ ಏನವರೆಲ್ಲ ಇಲ್ಲೇ ಬಂದಾಗ್ತಾರೆ ಸೊ ಜನನೂ ಬರ್ತಾರೆ ಪ್ರತಿಯೊಬ್ಬರಿಗೂ 10 ರೂಪಾಯಿ ಟಿಕೆಟು ತೊಗೊಳ್ತಾರೆ ಮಾಡಿದರೆ ಬಿಸ್ನೆಸ್ ಐಡಿಯಾ ಚೆನ್ನಾಗಿದೆ ಇದು ಯಾರೋ ಇವ್ರಿಗೂ ಜಾಸ್ತಿ ಅವನ ಲಾಭ ಇದೆ ಈ ಶೆಡ್ ಹಾಕಿರೋಂಗೆ ಮಿಕ್ಸರ್ಸ್ ಎಲ್ಲ ಇದಾವೆ ಇಲ್ಲಿ ನೆಕ್ಸ್ಟ್ ಇವೆಲ್ಲ ಪಾಪಡ್ಸ್ ಅಂತೆ ಯಾವ ಪಾಪಡ ಜೈಪುರದಂತೆ ಅದಿದಂತ ಎಲ್ಲ ಹಪ್ಪಳ ಕೊಟ್ಟರು ನಾವು ಮನೆಗೆ ಮಾಡೋ ಹಪ್ಪಳನೇ ಚೆನ್ನಾಗಿರ್ತವೆ ಟೇಸ್ಟ್ ಮಾಡಿದೆ ಒಂದೆರಡು ಯಾಕೋ ಇಷ್ಟ ಆಗಿಲ್ಲ ಪಾಪಡ್ ನನಗೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಎಲ್ಲ ಟೇಸ್ಟ್ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ ಪಾಪ ಅವ್ರ ಕರೆದಕ್ಕೆ ಇದು ಮಾತ್ರ ಸೂಪರಾಗಿತ್ತು ಉಪ್ಪಿನಕಾಯಿಗಳು ಎಲ್ಲ ವೆರೈಟಿ ಆಫ್ ಉಪ್ಪಿನಕಾಯಿ ಇಕ್ಕಿದ್ರು ಬಾಯಾಗಿ ನೋಡಿದ ತಕ್ಷಣ ಹಾ ಹಾ ನೀರು ಬರ್ತಿದೆ ಪಾಪ ಅವರು ಟೇಸ್ಟಿಂಗ್ ಕೊಡ್ತಿದ್ದಾರೆ ಅಲ್ಲಿ ಇಟ್ಬಿಟ್ಟಿದ್ದಾರೆ ಪಾಪ ಅವೆಲ್ಲ ಟೇಸ್ಟ್ ಮಾಡೋದು ಇಸ್ಕೊಂಡು ಇಸ್ಕೊಂಡು ಪೈನಾಪಲ್ ಉಪ್ಪಿನಕಾಯಿನೂ ಇದೆ ಯಾವ ವೆರೈಟಿ ಇದಾವೆ ನಾವು ನಮ್ಗೆ ಗೊತ್ತೇ ಇಲ್ಲ ಅಷ್ಟೊಂದು ವೆರೈಟಿ ಇದಾವೆ ಅಂತ ಇವೆಲ್ಲ ಪಂಜಾಬಿ ಸ್ಟೈಲ್ ಜೂತಿ ಯೂನಿಕ್ ಡಿಸೈನ್ಸ್ ಇದೆ ಅವನ್ನೆಲ್ಲ ಪಾಪ ಮಾರ್ಕೆಟಿಂಗ್ ಸೇಲ್ಸ್ ಚೆನ್ನಾಗಿತ್ತು ಭೂಮಿಗೆ ಹೊಡೆದು ಹೊಡೆದು ತೋರಿಸ್ತಿದ್ದ ಪಾಪ ಕ್ವಾಲಿಟಿನ ಇವರೇ ನೋಡ್ರಿ ಪುಳಿಯೋಗರೆ ಸ್ವಾಸ್ತಿಕ್ ಕಡೆಯಿಂದ ನಮಗೆ ಪುಳಿಯೋಗರೆ ಆಫರ್ ಮಾಡಿ ಫ್ರೀ ಎಲ್ಲರಿಗೂ ಕೊಟ್ಟರು ನನಗಂತಲ್ಲ ತಿಂದಮೇಲೆ ಲೈಟ್ ಆಟೋಮೆಟಿಕ್ ಐಟಮ್ ತಗೊಂತಾರೆ ಇದು ಬಿಸ್ನೆಸ್ ಸ್ಟ್ರಾಟಜಿ ಅವ್ರದ್ದು ಈಗ ನಿಂತ್ಕೊಂಡು ತಿಂತೀವ ಲೈಟಮ್ ನೋಡ್ತೀವ ಬಿಡು ಕಡಿಮೆ ರೇಟ್ ಇದೆ ತೊಗೊಳೋಣ ಅಂತ ತಾಣ್ತೀವಿ ಸೊ ಐಡಿಯಾ ಚೆನ್ನಾಗಿತ್ತು ಇದೆಲ್ಲ ಸ್ಟಾರ್ಟಪ್ ಕಂಪ್ನೀಸ್ ಇದ್ದು ಕಾಸ್ಮೆಟಿಕ್ ಐಟಮ್ಸು ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೋ ಅದು ನನಗೆ ಗೊತ್ತಿಲ್ಲ ಬೈ ಒನ್ ಗೆಟ್ ಒನ್ ಅಂತ ಆಫರ್ ಬೇರೆ ಕೊಟ್ಬಿಟ್ಟಿದ್ದಾರೆ ತುಂಬ ಜನ ಇಲ್ಲಿ ಪರ್ಚೇಸ್ ಮಾಡ್ತಿದ್ರು ಯಾರೇ ಆಗಲಿ ಬೈ ಒನ್ ಗೆಟ್ ಒನ್ ಇದ್ದರೆ ಯಾರೂ ಬಿಡಲ್ಲ ಇವೆಲ್ಲ ಡೈನಿಂಗ್ ಟೇಬಲ್ಸ್ ಅದ್ರ ಮೇಲೆ ಹಾಕ ಕವರ್ಸ್ ಇದು ಸೋಫಾ ಕವರ್ಸ್ ಎಲ್ಲ ರೇಟ್ ಎಲ್ಲ ಕಂಪೇರ್ ಮಾಡಿದೆ ನಾನು ರೇಟ್ ಎಲ್ಲ ಆ್ಯಾವ್ರೇಜೇ ಇತ್ತು ಯಾವ ಜಾಸ್ತಿ ಇರಲಿಲ್ಲ ಇನ್ನೂ ಡಿಸ್ಕೌಂಟು ಕಡಿಮೆನೆ ಇತ್ತು ನಾವು ಔಟ್ ಸೈಡ್ ಅಂಗಡಿನಾಗ ಪರ್ಚೇಸ್ ಮಾಡಿದರೆ ಆ್ಯಕ್ಚುಯಲ್ ರೇಟ್ ಏನಿದೆ ಅದಕ್ಕೆ ಕೊಡ್ತೀವಿ ಇಲ್ಲಿ ಬಂದು ಕಡಿಮೆ ರೇಟಿಗೆ ತೊಗೊಳ್ಬೋದು ಎಲ್ಲ ಯಾಕಂದರೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಸ್ಟಾಲ್ ಹಾಕಿರ್ತಾರೆ ಇವರೆಲ್ಲ ಬಂದುಬಿಟ್ಟು ನಾರ್ಮಲ್ ತಂದು ಹಾಕ್ತಾರೆ ಇವೆಲ್ಲ ಐಟಮ್ಸ್ ಇವು ರಾಗಿಯಿಂದ ಮಾಡಿರ್ತಕ್ಕಂತಹ ಹೋಮ್ ಮೇಡ್ ಸೊಂಡಿಗೆ ನಾವು ಟೇಸ್ಟ್ ಮಾಡಿಲ್ಲ ಬಟ್ ಚೆನ್ನಾಗಿರ್ತವೆ ಹೆಲ್ದಿ ಹೆಲ್ದಿ ಐಟಮ್ಸ್ ಕಡೆ ಜನ ಜಾಸ್ತಿ ಇರಲ್ಲ ನೋಡಿ
ಈ ಕಡೆ ತುಂಬ ಜನ ಇರ್ತಾರೆ, ಇದೆಲ್ಲೋದ್ರೂ ಎಲ್ಲ ಕಡೆ ಡಿಸ್ಕೌಂಟೇ ಇಟ್ಟಿದ್ದಾರೆ. ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ, ಬ್ಯಾಗ್ ಅಂಗಡಿ, ಪ್ರತಿಯೊಂದು ಇತ್ತು. ಬಟ್ ಇಲ್ಲಿ ಶೋ ಪೀಸಸ್ ಎಲ್ಲ ಇಟ್ಟಿದ್ದಾರೆ, ಐಟಮ್ಸು ಶೋಕೇಶಲ್ಲಿ ಜೋಡಿಸೋಕ್ಕೆ, ಮೀನಿಗಾಗೋಕ್ಕೆ ಕಲ್ಲುಗಳು ಈ ಥರ ಎಲ್ಲ. ಇದು ಸ್ವಲ್ಪ ಚೆನ್ನಾಗಿತ್ತು, ಬಟ್ ರೇಟ್ ಕಮ್ಮಿ. ಈಗ ನಾವು ಅಂಗಡಿನಾಗ ತಗೊಂಡ್ರೆ ಇವೆಲ್ಲ ತುಂಬ ಕಾಸ್ಟ್ಲಿ ಇದೆ, ಬುದ್ಧ ಸ್ಟ್ಯಾಚ್ಯೂಸ್ ಎಲ್ಲ. ಬಟ್ ಇವ್ರದಾಗೆ ರೇಟ್ ಕಡಿಮೆ ಇತ್ತು, ನಾನು ಕೇಳಿದ್ದಕ್ಕೆ 250 ಡಿಪೆಂಡ್ ಆನ್ ಸೈಜ್. ಇದು ಇವರು ಆವ್ರೇಜ್ ರೇಟಿಗೆ ಕೊಡ್ತಿದ್ದಾರೆ. ಅಂಗಡಿನಾಗ ತುಂಬ ಕಾಸ್ಟ್ಲಿ ಇದೆ ಐಟಮ್ಸ್ ಎಲ್ಲ, ಸ್ಟ್ಯಾಚ್ಯೂಸ್ ಎಲ್ಲ ಚೆನ್ನಾಗಿ ಅನಿಸ್ತು, ಯಾಕಂದರೆ ಏನು ಲಾಭ ಜಾಸ್ತಿ ಇಲ್ಲ ಅವರಿಗೆ. ಇವೆಲ್ಲ ಲೋಕಲ್ ಚಪ್ಪಲಿ ಶಾಪ್ಸ್. ಇಲ್ಲಿ ಬರ್ತೀನಿ, ಮುಂದೆ ತೋರಿಸ್ತೀನಿ. ಇವೆಲ್ಲ ಹ್ಯಾಂಡ್ ಮೇಡ್ ವುಡನ್ ಐಟಮ್ಸ್, ಪ್ರತಿಯೊಂದು ವುಡ್ಡಿಂದ ಮಾಡಿರ್ತಕ್ಕಂಥ ಐಟಮ್ಸ್. ಇಲ್ಲಿ ಇದೊಂದೇ ನನಗೆ ತುಂಬ ಇಷ್ಟ ಆಗಿದೆ ಇದೀ ಈ ಉದ್ಯೋಗ ಮೇಳದಲ್ಲಿ. ಪ್ರತಿಯೊಂದು ಕೀ ಪಂಚಿಂದ ಹಿಡಿದು ಮಕ್ಕಳದ್ದು ಆಟ ಆಡೋ ವಸ್ತು ಸಮೇತ ಎಲ್ಲ ವುಡನಿಂದ ಮಾಡಿರೋದು, ಕೋಲಿಂದ. ನೇಚರ್ ಫ್ರೆಂಡ್ಲಿ ಅಲ್ಲ ಇದು, ಬಟ್ ಚೆನ್ನಾಗಿದೆ ಐಟಮ್ಸ್ ಎಲ್ಲ. ನನಗಿದು ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ, ನಾನೊಂದೆರಡು ಐಟಮ್ ತಗೊಂಡೆ. ತಿರುಗಿಸ್ತವೆ ಎಲ್ಲ ಹ್ಯಾಂಡ್ ಮೇಡ್, ಮೆಕ್ಯಾನಿಕ್ಸ್ ಯೂಸ್ ಮಾಡಿದ್ದಾರೆ. ಅವೆಲ್ಲ ಮಕ್ಕಳಿಗೆ ಆಟ ಆಡಿಸೋದು. ಏನೋ ಐಟಮ್ಸ್ ಇದಾವೆ, ನಾವು ನೋಡಿಲ್ಲ. ಚೆನ್ನಾಗಿದೆ ಗೊಂಬೆ, ಹಿಂಗೆ ಹೇಳಿದ್ರೆ ಕೈ ಕಾಲೆಲ್ಲ ಆಡುತ್ತೆ, ಡ್ಯಾನ್ಸ್ ಮಾಡುತ್ತೆ. ಇದೊಂದು ಕೊಡಿ ಅಣ್ಣ, ಪಜಲ್ ತಗೊಳ್ಳಿ ಪ್ಯಾಕೆಟ್. ಮತ್ತೆ ಇದೆಷ್ಟು ಹೇಳಿದ್ರೆ? ಇವೆಲ್ಲ ಹ್ಯಾಂಡ್ ಮೇಡ್, ಬಸ್, ಕಾರ್, ಟ್ರ್ಯಾಕ್ಟ್ರಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಊಟನಲ್ಲಿ. ಇವೆಲ್ಲ ಫ್ರೇಮ್ಸ್ ಪ್ರತಿಯೊಂದು ಇದಾವೆ. ಇದು ನೋಡ್ರಿ, ತೆಂಗಿನಕಾಯಿನ ತೂತ್ ಮಾಡಿ ಕುಡಿಯೋದು, ತೆಂಗಿನಕಾಯಿ ಓಪನರ್, ಕೊಕೊನಟ್ ಓಪನರ್ ಸಾರಿ. ಇವೆಲ್ಲ ಜಾಕೆಟ್ಸ್ ಲೇಡೀಸ್, ಇವೆಲ್ಲ ಎಲ್ಲ ಬೆಂಗಳೂರು ಐಟಮ್ಸ್ ಎಲ್ಲ ತಂದಾಕಿದ್ದಾರೆ, ರೇಟು ಕಡಿಮೆನೇ ಇದೆ. ಕೇಕ್ ಶೋ ಅಂತ ಹೇಳಿದ್ನಲ್ಲ, ಇದೆ ನೋಡ್ರಿ ಕೇಕ್ ಕೊಡು. ಕೇಕ್ ಶೋ ಅಂತ ಹೊರಗೆ ಹಾಕಿದ್ರು, ಬಟ್ ಆ್ಯಕ್ಚುಲಿ ಇದು ಒರಿಜಿನಲ್ ಕೇಕ್ ಅಲ್ವೇ ಅಲ್ಲ, ಇದೆಲ್ಲ ಬೆಂಡಿಂದ ಮಾಡಿರ್ತಕ್ಕಂಥ, ಯಾಕಂದರೆ ಪ್ರತಿ ಕಡೆ ಇದಿರಬೇಕಲ್ಲ ಶೋಗೆ, ಎಲ್ಲ ಬೆಂಡಿಂದು. ನಾನೇನೋ ಕೇಕ್ ಶೋ ಇರುತ್ತೆ, ಟೇಸ್ಟಿಗೆ ಕೇಕ್ ಕೊಡ್ತಾರೆ ಒಂದೊಂದು ಸ್ಲೈಸ್, ಇಲ್ಲ ಪರ್ಚೇಸ್ ಮಾಡ್ಬೋದು, ವೆರೈಟಿ ಆಫ್ ಕೇಕ್ಸ್ ತಿನ್ಬೋದು ಅಂತ ಬಂದಿದ್ದು. ಏನೋ ಆಯಿತು, ಇದೆಲ್ಲ ಮಕ್ಕಳಿಗೆ ಫೋಟೋಶೂಟಿಗೋಸ್ಕರ, ಏಲಿಯನ್ ಜೊತೆ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋ ತೋರಿಸ್ಕೊಂತ ಇರ್ತಾರೆ. ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆಗಿಬಿಟ್ಟಿದ್ದಾರೆ, ಫೋಟೋಸ್ ಚೆನ್ನಾಗಿ ಬರಲಿ ಅಂತ. ಇಲ್ಲೆಲ್ಲ ಫುಡ್ ಕೋರ್ಟ್ ಇತ್ತು. ಇದು ಟೀ ಏನು ಕೊಡ್ತಿಲ್ಲ ಅಲ್ಲಿ, ಬರೀ ಸೇಲಿಗೆ ಮಾಡ್ತಿದ್ದಾರೆ ಟೀ ಪೌಡ್ರು. ಅವ್ರು ಟೀ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಟೇಸ್ಟ್ ಮಾಡೋಕ್ಕೆ. ಇಲ್ಲಿದೆ ನೋಡಿ, ಮುಂಬೈ ಫೇಮಸ್ ಗೋಲಾ, ನನಗೆ ತುಂಬ ಇಷ್ಟ ಗೋಲಾ ಅಂದರೆ, ಇಲ್ಲಿ ಸಿಕ್ತು. ಇವ್ರು ಬೈಕ್ ಶೋರೂಮ್ನವರೆಲ್ಲ ಇಲ್ಲೊಂದು ಸ್ಮಾಲ್ ಶೋರೂಮ್ ಓಪನ್ ಮಾಡಿಬಿಟ್ಟಿದ್ದಾರೆ. ಕಾಲಘಟ್ಟ ವೆರೈಟಿ ಆಫ್ ಫ್ಲೇವರ್ಸ್ ಇದ್ದಾವೆ, ಫುಲ್ ಹೆಲ್ದಿಯಾಗಿ ಮಾಡಿಕೊಡ್ತಿದ್ದಾರೆ ಪಾಪ ಅಂಕಲ್. ಮತ್ತು ಅಂಕಲ್ ಬಂದುಬಿಟ್ಟು ಫಿಲ್ಟರ್ ನೀರು ಯೂಸ್ ಮಾಡ್ತಿದ್ದಾರೆ, ನಾನು ಅವ್ರ ತುಂಬ ಮಾತಾಡಿದೆ. ಪಾಪ ತುಂಬ ಹಾರ್ಡ್ ವರ್ಕರ್ ಪಾಪ ಅಂಕಲ್, ಮಾಡಿಕೊಟ್ಟು ಬಂದು ನನಗೆ ಕಾಲಘಟ್ಟ ಗೋಲಾನ.